हाय हेलो एल्ला राज्य सरकारी नौकरी नमस्कार। सो इवत्तिन वीडियोदल्ली सरकारी नौकरी तुम्बाने उपयुक्तवागिरुवंत ओंदु इंपार्टेंट अपडेट बर्ता इदे। बेसिकली रिलेटेड टू सेवंथ पे कमीशन अडियल्ली ಜನವರಿಯಲ್ಲಿ ಆಲ್ರೆಡಿ 4% ಡಿಎ ಸರ್ಕಾರಿ ನೌಕರಿಗೆ ಸಿಕ್ಕಾಗಿದೆ। ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಎಐಸಿಪಿಐ ಇಂಡೆಕ್ಸ್ನಲ್ಲಿ ಚೇಂಜಸ್ಗಳು ಆಗ್ತಾ ಇವೆ, ಹಣದುಬ್ಬರ ಯಾವ ರೀತಿಯಾಗಿ ನಡೀತಾ ಇದೆ, ಸರ್ಕಾರಿ ಅಫೀಷಿಯಲ್ ಆಗಿ ಈ ಒಂದು ವ್ಯಾಲ್ಯೂಸ್ಗಳನ್ನೇ ರೆಫರ್ ಮಾಡುತ್ತೆ। ಸರ್ಕಾರ ಸರ್ಕಾರಿ ನೌಕರರ ಜುಲೈನಲ್ಲಿ ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡುವಾಗ ಈ ಒಂದು ಸೆವೆಂತ್ ಪೇ ಕಮಿಷನ್ನ ಏನು ಅಪ್ಡೇಟ್ಸ್ ಇದೆ, ಈ ಒಂದು ಅಪ್ಡೇಟ್ಸ್ ಗಳನ್ನೇ ಕನ್ಸಿಡರ್ ಮಾಡಿಕೊಂಡು ಎಐಸಿಪಿಐ ಇಂಡೆಕ್ಸ್ ನ ಬೆಲೆ ಜಾಸ್ತಿ ಆಗ್ತಾ ಇರೋದ್ರಿಂದ ಜುಲೈನಲ್ಲಿಯೂ ಕೂಡ ಯಾವ ರೀತಿಯಾದಂತಹ ಒಂದು ಡಿಎ ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಎನ್ನುವುದನ್ನ ಕಂಪ್ಲೀಟ್ ಮ್ಯಾಥಮೆಟಿಕ್ಸ್ ಗಳೊಂದಿಗೆ ಈ ಒಂದು ಮಾಹಿತಿಯಲ್ಲಿ ನಾವು ನೋಡೋಣ। ಸೊ ಹಾಗಾಗಿ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಏನಕ್ಕಂದ್ರೆ ಸರ್ಕಾರಿಗೆ ನೌಕರರಿಗೆ ತುಂಬಾನೇ ಉಪಯುಕ್ತವಾಗಿರುವಂತಹ ಒಂದು ಮಾಹಿತಿ ಇದೆ। ಜುಲೈನಲ್ಲಿ ಖಂಡಿತವಾಗಿಯೂ ನಮಗೂ ಎಷ್ಟು ಪರ್ಸೆಂಟ್ ಡಿಎ ಸಿಗಲಿದೆ ಎನ್ನುವ ಒಂದು ನಿಖರವಾಗಿರುವಂತಹ ಕ್ಯಾಲ್ಕುಲೇಷನ್ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಡೋಕೆ ಹೊರಟಿದ್ದೇವೆ। ಸೊ ಹಾಗಾಗಿ ಜುಲೈ ತಿಂಗಳ ಡಿಎ ಆಲ್ರೆಡಿ ಇವಾಗ ಅನೌನ್ಸ್ ಆಗಬೇಕಾಗಿತ್ತು, ಬಟ್ ಜುಲೈ ತಿಂಗಳು ಮುಗಿತಾ ಬಂದಿದೆ। ಆಗಸ್ಟ್ನಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೂ ಇಬ್ಬರಿಗೂ ಸೇರಿ ಒಂದು ಜುಲೈ ತಿಂಗಳ ಡಿಎನ ರಿಲೀಸ್ ಮಾಡಲಾಗುವುದು ಅಂತ ವರದಿಗಳು ಹೇಳ್ತಾ ಇವೆ। ಏನಕ್ಕಂದ್ರೆ ಮುಂದಿನ ದಿನಗಳಲ್ಲಿ ಆಲ್ರೆಡಿ ಎಲೆಕ್ಷನ್ಸ್ಗಳು ಕೂಡ ಬರ್ತಾ ಇವೆ, ಎಂ ಪಿ ಎಲೆಕ್ಷನ್ಸು, ಈ ಒಂದು ಟೈಮಲ್ಲಿ ಸರ್ಕಾರಿ ನೌಕರರ ಮನವೊಲಿಸುವುದಕ್ಕೆ ಎಲ್ಲ ಸರ್ಕಾರಗಳು ಟ್ರೈ ಮಾಡ್ತಾ ಇವೆ, ಇವನ್ ಕೇಂದ್ರ ಸರ್ಕಾರ ಆಗಿರ್ಬೋದು, ನಮ್ಮ ಒಂದು ರಾಜ್ಯ ಸರ್ಕಾರಗಳಾಗಿರ್ಬೋದು। ಸೊ ಅದಕ್ಕಾಗಿಯೇ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರಿಗೆ ಗೊತ್ತಿರುವ ಹಾಗೆ ರೀಸೆಂಟ್ ಆಗಿ ಸಿದ್ದರಾಮಯ್ಯನವರು ಎಷ್ಟು ಕೇಂದ್ರ ಸರ್ಕಾರ ಕೊಡುತ್ತೆ ಅಷ್ಟೇ ಕೊಟ್ಟಿದೆ। ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲೊಂದು ಹಿಂಟ್ ಸಿಗುತ್ತೆ ನಿಮಗೆ, ಯಾವ ರೀತಿಯಾಗಿ ಸರ್ಕಾರಿ ನೌಕರ ಎಲ್ಲ ಬೇಡಿಕೆಗಳನ್ನ ಇಲ್ಲಿ ಈಡೇರಿಸೋದಕ್ಕೆ ಸರ್ಕಾರಗಳು ಮುಂದಾಗಿದೆ ಅಂತ। ಲಾಸ್ಟ್ ಟೈಮ್ ಬೊಮ್ಮಾಯಿ ಅವರ ಸರ್ಕಾರ ಇರುವಾಗ ಕೇಂದ್ರ ಸರ್ಕಾರ 4% ನೀಡಿದ್ರೆ ಬೊಮ್ಮಾಯಿ ಅವರು ಬರೀ 3.75 ನೀಡಿದ್ರು, ಕಂಪ್ಲೀಟ್ ಆಗಿ ನೀಡೋಕೆ ಆಗಲ್ಲ ಅಂತ ಹೇಳಿದ್ರು। ಬಟ್ ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗ ಕೇಂದ್ರ ಸರ್ಕಾರ 4% ಡಿ ಎ ಪೂರ್ವಾನ್ವಯವಾಗಿ ನೀಡ್ತಾ ಇದೆ ಅಂದ್ರೆ ನಾವು ಕೂಡ ಕೇಂದ್ರ ಸರ್ಕಾರ ಎಷ್ಟು ನೀಡುತ್ತೆ 4%, ನಾವು 4% ಕೊಡ್ತೀವಿ, ನಾವು ಕೂಡ ಪೂರ್ವಾನ್ವಯವಾಗಿ ಕೊಡ್ತೀವಿ। ಸೊ ಒಟ್ಟಿನಲ್ಲಿ ಹೇಳೋದಾದ್ರೆ ಸರ್ಕಾರಿ ನೌಕರರ ಬೇಡಿಕೆಗಳು ಈ ಒಂದು ದಿನಗಳಲ್ಲಿ ತುಂಬಾನೇ ತ್ವರಿತವಾಗಿ ಈಡೇರಲಿದೆ ಅಂತ ಹೇಳ್ಬೋದು। ಆ ಒಂದು ನಿಟ್ಟಿನಲ್ಲಿ ಇವಾಗ ಫೈನಾನ್ಸಿಯಲ್ ಸಿಸ್ಟಮ್ ಅಲ್ಲಿ ಇರೋ ಹಾಗೆ ಸರ್ಕಾರಿ ನೌಕರರ ಒಂದು ಜುಲೈ ತಿಂಗಳ ಏರಿಕೆ ಬಾಕಿ ಇದೆ। ಆ ಒಂದು ಜುಲೈ ತಿಂಗಳಲ್ಲಿ ಎಷ್ಟು ಸಂಬಳ ಆಗ್ಬೋದು ಎನ್ನುವುದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಕ್ಯಾಲ್ಕುಲೇಷನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ। ಬಟ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಲೈವ್ಗೆ ಜಾಯ್ನ್ ಆಗಿಲ್ಲ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ತಲುಪಿಸಿ, ನಿಖರವಾಗಿರುವಂಥ ಕ್ಯಾಲ್ಕುಲೇಷನ್ ನಿಮಗೆ ಇಂಟರ್ನೆಟ್ಟಲ್ಲಿ ಎಲ್ಲಿ ಹುಡುಕಿದ್ರು ಈ ರೀತಿಯಾದಂಥ ಇನ್ಫಾರ್ಮೇಷನ್ ಸಿಗೋದಿಲ್ಲ, ದಯವಿಟ್ಟು ವಿಡಿಯೋನ ಒಮ್ಮೆ ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ಜೈ ಹಿಂದ್ ಅಂತ ಬರೀಬೇಕು. ಆಲ್ ರೈಟ್, ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಎಕ್ಸ್ಪೆಕ್ಟೆಡ್ ಡಿ ಎ ಫ್ರಮ್ ಜುಲೈ 2023 ಕ್ಯಾಲ್ಕುಲೇಟರ್ ಅಂತ, ಎಷ್ಟು ಡಿ ಎ ಆಗುತ್ತೆ ಅನ್ನೋದನ್ನ ಒಂದು ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಮುಖಾಂತರನೇ ನಾವು ಇಲ್ಲಿ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಬಹುದು, ಡಿಪೆಂಡಿಂಗ್ ಆನ್ ದಿ ಎ ಐ ಸಿ ಪಿ ಐ ಇಂಡೆಕ್ಸ್, ದಟ್ ಈಸ್ ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಅಂತ. ಸೊ ಇಲ್ಲಿ ಬರಿತಾ ಹೋಗ್ತಾರೆ ಎಕ್ಸ್ಪೆಕ್ಟೆಡ್ ಡಿ ಎ ಕ್ಯಾಲ್ಕುಲೇಟರ್ ಫ್ರಮ್ ಜುಲೈ 2023 ಫಾರ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್. ಸೆಂಟ್ರಲ್ ಅಂದ್ರೆ ಸೆಂಟ್ರಲ್ ಅಂತ ಅಲ್ಲ, ಕಂಟಿನ್ಯೂಸ್ ಆಗಿ ಇದು ಎಲ್ಲ ಒಂದು ಸರ್ಕಾರಿ ನೌಕರಿಗೆ ಅಪ್ಲೈ ಆಗುತ್ತೆ. ಸೆಂಟ್ರಲ್ ನವರು ಯಾವ ಒಂದು ನ್ಯೂಸ್ ಅನ್ನ ಕೊಡ್ತಾರೆ, ಸೆಂಟ್ರಲ್ ನವರು ಎಷ್ಟು ಒಂದು ಡಿ ಎ ಕೊಡ್ತಾರೆ ಅಷ್ಟೇ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಕೊಡುತ್ತದೆ, ಉಳಿದಂತ ಎಲ್ಲ ರಾಜ್ಯ ಸರ್ಕಾರಗಳು ಕೊಡುತ್ತದೆ. ಸೊ ಹಾಗಾಗಿ ಹಣದುಬ್ಬರ ಅನ್ನೋದು ಸೆಂಟ್ರಲು ರಾಜ್ಯ ಸರ್ಕಾರ ಅಂತ ನೋಡುವುದಿಲ್ಲ, ಸೆಂಟ್ರಲ್ ದವರಿಗೆ ಎಷ್ಟು ಇರುತ್ತೆ ಅಷ್ಟೇ ರಾಜ್ಯ ಸರ್ಕಾರಿ ನೌಕರಿಯೂ ಕೂಡ ಹಣದುಬ್ಬರ ಇರುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ಎಷ್ಟು ಜಾಸ್ತಿ ಮಾಡುತ್ತೆ ಅಷ್ಟೇ ರಾಜ್ಯ ಸರ್ಕಾರಗಳು ಕೂಡ ಜಾಸ್ತಿ ಮಾಡೋದ್ರಿಂದ ಇದು ಎಲ್ಲರೂ ಕೂಡ ಅಪ್ಲೈ ಆಗುತ್ತೆ. ಆ್ಯಂಡ್ ಹೇಳ್ತಾ ಹೋಗ್ತಾರೆ ದ ಎಕ್ಸ್ಪೆಕ್ಟೆಡ್ ಡಿ ಎ ಕ್ಯಾಲ್ಕುಲೇಷನ್ ಫ್ರಮ್ ಜುಲೈ 2023 ಈಸ್ ಆನ್ ಆಂಟಿಸಿಪೇಷನ್ ಆಫ್ ದ ಡಿ ಎರನ್ಸ್ ಅಲೋವೆನ್ಸ್ ದಟ್ಸ್ ಬೌಂಡ್ ಟು ದ ಗ್ರಾಂಟೆಡ್ ಟು ದ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆಸ್ ವೆಲ್ ಆಸ್ ದಿ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತ ಹೇಳ್ತಾರೆ. ದ ಪರ್ಸೆಂಟೇಜ್ ಬೈ ವಿಚ್ ದ ಡಿ ಎರನ್ಸ್ ಅಲೋವೆನ್ಸ್ ಈಸ್ ಎಕ್ಸ್ಪೆಕ್ಟೆಡ್ ಟು ಇನ್ಕ್ರೀಸ್ ಫ್ರಾಮ್ ಫಸ್ಟ್ ಜುಲೈ 2023 ಹ್ಯಾಸ್ ಪೈಪ್ಡ್ ಅಪ್ ದ ಇಂಟ್ರೆಸ್ಟ್ ಆಫ್ ಆಲ್ ದಿ ಎಂಪ್ಲಾಯೀಸ್ ಇನ್ ದಿ ಸೆಂಟ್ರಲ್ ಸ್ಟೇಟ್ ಆ್ಯಂಡ್ ಪಿ ಎಸ್ ಯು ಸೆಕ್ಟರ್ಸ್ ಥ್ರೂ ಔಟ್ ದಿ ಇಂಡಿಯಾ. ಸೊ ಈ ಒಂದು ಎ ಎಸ್ ಎಂ ಪಿ ಐ ಇಂಡೆಕ್ಸ್ನ ಏರಿಳಿತ ಎಲ್ಲ ಸರ್ಕಾರಿ ನೌಕರರ ಒಂದು ಗಮನವನ್ನು ಸೆಳಿತಾ ಇದೆ. ಇನ್ ದ ಅಪ್ಕಮಿಂಗ್ ಪೀರಿಯಡ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಕ್ಯಾನ್ ಎಕ್ಸ್ಪೆಕ್ಟ್ ಅ ನೋಬಲ್ ರೈಸ್ ಇನ್ ದ ಡಿಯರೆನ್ಸ್ ಅಲೋವೆನ್ಸ್ ಅ ಸಬ್ಸ್ಟೈನೇಬಲ್ 4% ಇನ್ಕ್ರಿಮೆಂಟ್ ಈಸ್ ಆನ್ ದಿ ಹೊರಿಜನ್ ಅಂತ ಹೇಳಲಾಗ್ತಾ ಇದೆ. ಸೊ ಬೇಸಿಕಲಿ 4% ಇದು ಒಂದು ಹೊರಿಜನಲ್ಲಿ ಬರುವಂಥದ್ದು. ಸೊ ಟೋಟಲ್ ಆಗಿ ನಾವು ನೋಡೋದಾದ್ರೆ ಈ ಒಂದು ಚಾರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಈ ಒಂದು ಚಾರ್ಟಲ್ಲಿ ನೀವು ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾದಂಥ ಇನ್ಕ್ರಿಮೆಂಟ್ ಸಿಗುತ್ತೆ ಅಂತ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಡಿಯರೆನ್ಸ್ ಅಲೋವೆನ್ಸ್ ಫಾರ್ ಜುಲೈ 2023 ಆನ್ಲೈನ್ ಕ್ಯಾಲ್ಕುಲೇಟರ್ ಅಂತ ಹೇಳ್ತಾರೆ. ಸೊ ಜುಲೈ 2023ಯಲ್ಲಿ ಆನ್ಲೈನ್ ಆಗಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಎಷ್ಟು ಬರುತ್ತೆ ಅಂತ. ಸೊ ಫರ್ದರ್ ನೀವು ನೋಡೋದಾದ್ರೆ
DA from July 2023. Here we have made available convenient web-based utility for estimating the approximate percentage ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡ್ತಾ ಇರುವಂತದ್ದು ಈ ಒಂದು ಡಿಯರೆನ್ಸ್ ಅಲೋಯಸ್ ಅನ್ನ July 1, 2023 ರಿಂದ ಇನ್ಪುಟ್ ಅನ್ನ ASCPI ನ ಫಿಗರ್ ಗಳನ್ನ ಇನ್ಪುಟ್ ಮಾಡಬೇಕು. ಅದಾದ್ಮೇಲೆ ಇಲ್ಲಿ ಕರೆಕ್ಟ್ ಆಗಿ ನಮ್ಗೆ ಗೊತ್ತಾಗುತ್ತೆ ಎಷ್ಟು DA ಹೆಚ್ಚಿಗೆ ಮಾಡ್ತಾರೆ ಅಂತ. ಸೊ ಟು ಯುಟಿಲೈಸ್ ಇಟ್ ಯು ಓನ್ಲಿ ನೀಡ್ ಟು ಎಂಟರ್ ದ ಆಂಟಿಸಿಪೇಟೆಡ್ ASCPI ಇಂಡೆಕ್ಸ್ ವ್ಯಾಲ್ಯೂಸ್ ಅಂತ. ಆಂಟಿಸಿಪೇಟೆಡ್ ಏನು ASCPI ಇಂಡೆಕ್ಸ್ ನ ವ್ಯಾಲ್ಯೂಸ್ ಇರುತ್ತೆ ಅವುಗಳನ್ನ ಹಾಕಬೇಕು ಅಷ್ಟೇನೆ ನಾವು. ಓಕೆ ಆಲ್ ರೈಟ್. ಸೊ ನೆಕ್ಸ್ಟ್ ನೀವು ಈ ಕಡೆ ಬಂದರೆ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಬೇಸಿಕಲಿ July 2023. ಓಕೆ ಸೊ ಇದರಲ್ಲಿ ಆಂಟಿಸಿಪೇಟೆಡ್ ASCPI ನ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ ಅಂತ ನೀವು ನೋಡ್ತಾ ಹೋದರೆ ಸ್ವಲ್ಪ ನಾನು ಮೇಲೆ ಸ್ಕ್ರೋಲ್ ಮಾಡ್ತಾ ಇದ್ದೀನಿ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ ಸೊ ನೋಡಿ ಜುಲೈ ಮೊಟ್ಟ ಮೊದಲನೇದಾಗಿ ಜುಲೈನ ನೋಡಿ ಕರ್ಸರ್ ನೋಡ್ತಾ ಇರಿ. ಸೊ ಇದಾದಮೇಲೆ ಇದು 2016 129 ಇತ್ತು, ಅದೇ 2001 374 ಇವಾಗ ನಡೀತಾ ಇದೆ. ಓಕೆ ASCPI 2001 ಅಂತ. ಆಗಸ್ಟ್ನಲ್ಲಿ 371, ಸೆಪ್ಟೆಂಬರ್ನಲ್ಲಿ 378, ಅಕ್ಟೋಬರ್ನಲ್ಲಿ 382, ನವೆಂಬರ್ 382 ಅಗೇನ್. ಸೊ ನೋಡಿ ಕಂಟಿನ್ಯೂಸ್ ಆಗಿ ಅದೇ ಒಂದು ರೇಂಜಲ್ಲಿ ಅಥವಾ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ಇದಾದಮೇಲೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ 2023 ಇಯರ್ಗೆ. ಸೊ January 2023 132.8 ಇದೆ ಆ್ಯಂಡ್ ಇಲ್ಲಿ 382 ಆಗಿರುವಂಥದ್ದು. ಸೊ ಎಕ್ಸ್ಪೆಕ್ಟೆಡ್ DA ಎಷ್ಟು ಇದೆ 43.11. ಸೊ ನಮಗೆ ಆಲ್ರೆಡಿ ಇಲ್ಲಿವರೆಗೂ ನೀಡಲಾಗಿದೆ 42 ಆಲ್ರೆಡಿ ನಡೀತಾ ಇದೆ. ಸೊ ಹಾಗಾಗಿ ಈ ಒಂದು ರೇಂಜ್ವರೆಗೆ ಆಲ್ರೆಡಿ ನಾವು ತಲುಪಿದ್ದೀವಿ, 132 ನಡೀತಾ ಇತ್ತು ಪ್ರೀವಿಯಸ್ ಆಗಿ. ಓಕೆ ಸೊ ಇದಾದಮೇಲೆ January 2023 ನೋಡಿದ್ರೆ ನಮಗೆ 43 ಬರಬೇಕಾಗಿದೆ. ಅದೇ ರೀತಿಯಾಗಿ February 2023 ನೋಡಿದ್ರೆ 132.7 ಇದೆ, ಹಾಗಾದರೆ 382 ಇದಾಗುತ್ತೆ, 43.81 DA ಆಗುತ್ತೆ. March 2023 133 ಅಗೇನ್ ಇನ್ಕ್ರೀಸ್ ಆಯಿತು, ಮತ್ತೆ DA ಕೂಡ ಇನ್ಕ್ರೀಸ್ ಆಗುತ್ತೆ 44.48. ಏಪ್ರಿಲ್ನಲ್ಲಿ 134 ಅಗೇನ್ ಒಂದು ಪಾಯಿಂಟಿಂದ ಇನ್ಕ್ರೀಸ್ ಆಗ್ತಾ ಇದೆ ಆ್ಯಂಡ್ ಇಲ್ಲಿಯೂ ಕೂಡ 45 ಆಗುತ್ತೆ. ಮೇನಲ್ಲಿ 134 ಆಗಿದೆ, ಮತ್ತೆ ಇಲ್ಲಿ 45.56. ಹಾಗಾದರೆ ಜುಲೈನಲ್ಲಿ ಎಷ್ಟಾಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಸಿಂಪಲ್ ಆಗಿ ನಾವು ಇಲ್ಲಿ ಒಂದು ವ್ಯಾಲ್ಯೂನ ಎಂಟರ್ ಮಾಡಬೇಕಾಗುತ್ತೆ. ಸೊ ನೋಡಿ ಆಲ್ಮೋಸ್ಟ್ 134 ಎಲ್ಲ ಕಡೆ ನಡೀತಾ ಬರ್ತಾ ಇದೆ. 134.5 ಅಂತ ನಾನು ಇಲ್ಲಿ ಎಂಟರ್ ಮಾಡ್ತಿದ್ದೀನಿ, ನಾನು ಇಲ್ಲಿ ಎಂಟರ್ ಮಾಡಿದ್ದೀನಿ 134.5. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅದು ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಟ್ ಮಾಡುತ್ತೆ 46.04 ಅಂತ. ಸೊ ಇವಾಗ ಸರ್ಕಾರಿ ನೌಕರಿಗೆ ಇಲ್ಲಿ ನಡೀತಾ ಇರುವಂಥದ್ದು 42 ಆದಮೇಲೆ 43, 44, 45, 46 4% DA ಹೆಚ್ಚಳ ಖಂಡಿತವಾಗಿ ಇಲ್ಲಿ ನೀಡಲೇಬೇಕು ಅಂತ. ಸೊ ಈ ಒಂದು ಟೇಬಲಲ್ಲೇ ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಪರ್ಸೆಂಟ್ ಫಿಟ್ಮೆಂಟ್ ಇಲ್ಲಿ ಸರ್ಕಾರಿ ನೌಕರಿಗೆ ಸಿಗಬೇಕಾಗಿದೆ ಅಂತ. ಸೊ ನೀವು ಯಾರಿಗಾದರೂ ಗೊತ್ತಾಗಲಿಲ್ಲ ಅಂದರೆ ಇನ್ನೊಮ್ಮೆ ಎಂಟರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಇಲ್ಲಿ ನೀವು ನೋಡ್ಬೋದು ಎಲ್ಲ ಒಂದು ASCPI ಇಂಡೆಕ್ಸ್ನ ವ್ಯಾಲ್ಯೂಸ್ ಇದೆ. ಜನವರಿಯಲ್ಲಿ 132, ಫೆಬ್ರವರಿಯಲ್ಲಿ 132, ಅಗೇನ್ March 33, 34 ಏಪ್ರಿಲ್ನಲ್ಲಿ, ಮೇನಲ್ಲಿ 34 ಇದೆ. ಅಗೇನ್ ನಾವು ಜೂನಲ್ಲಿ ಎಷ್ಟಿದೆ, ಸೊ ಲಾಸ್ಟ್ ತಿಂಗಳು ಇವಾಗ ಜೂನಲ್ಲಿ ಎಷ್ಟಾಯಿತು, ಜೂನ್ನ ವ್ಯಾಲ್ಯೂ ಸುಮಾರು 134.5 ವರೆಗೂ ಬರ್ತಾ ಇದೆ. ಈ ಒಂದು ವ್ಯಾಲ್ಯೂನ ನಾನು ಎಂಟರ್ ಮಾಡಿದ ತಕ್ಷಣ, ಈ ಒಂದು ವ್ಯಾಲ್ಯೂ ಎಂಟರ್ ಮಾಡಿದ ತಕ್ಷಣ ಈ ವ್ಯಾಲ್ಯೂ ನೋಡಬೇಕು ನೀವು, ಇಲ್ಲಿ ಮೊದಲು ಇರೋದಿಲ್ಲ, ಇಲ್ಲಿ 46 ಅಂತ ಬರುತ್ತೆ. ಇದರರ್ಥ ಜುಲೈನಲ್ಲಿ ಸರ್ಕಾರಿ ನೌಕರರಿಗೆ ಖಂಡಿತವಾಗಿಯೂ 4% DA ಹೆಚ್ಚಳ ಮಾಡಬೇಕು ಅಂತ. ಸೊ ಈ ಒಂದು ಕ್ಯಾಲ್ಕುಲೇಷನ್ನಿಂದ ನಮಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ ಯಾವ ರೀತಿಯಾದಂಥ ಇನ್ಕ್ರಿಮೆಂಟ್ ಸರ್ಕಾರಿ ನೌಕರಿಗೆ ಸಿಗಬೇಕಾಗಿದೆ, ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅದು ಸಿಗುತ್ತೆ ಅಂತ. ಸೊ ಈ ಒಂದು ಟೇಬಲ್ನ ನಾವು ರೆಫರ್ ಮಾಡೋ ಮುಖಾಂತರ ಸರ್ಕಾರಿ ನೌಕರರು, ಕೇಂದ್ರದವರಾಗಿರ್ಬೋದು ರಾಜ್ಯದವರಾಗಿರ್ಬೋದು, ಅವರಿಗೆ ASCPI ಇಂಡೆಕ್ಸ್ನ ಮುಖಾಂತರ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ 4% DA ಹೆಚ್ಚಳ ಆಗಬೇಕಾಗಿದೆ ಅಂತ. ಆ್ಯಂಡ್ ಅಗೇನ್ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ASCPI ಚಾರ್ಟ್ ಫ್ರಮ್ January 2023. ಸೊ ಇಲ್ಲಿ ಪ್ಲೀಸ್ ಫೈಂಡ್ ದ ASCPI ವ್ಯಾಲ್ಯೂಸ್, ಅಫಿಷಿಯಲ್ ಆಗಿ ಒಂದು ಗೌರ್ಮೆಂಟ್ ವೆಬ್ಸೈಟಿಂದ ಪಡೆದಿರುವಂಥ ವ್ಯಾಲ್ಯೂಸ್ಗಳಾಗಿದೆ. ಸೊ 2023 ಮೇನಲ್ಲಿ 134.7 ಇದೆ, ಏಪ್ರಿಲ್ನಲ್ಲಿ 134.2 ಇದೆ, ಮಾರ್ಚ್ನಲ್ಲಿ 133.3 ಇದೆ, ಫೆಬ್ರವರಿಯಲ್ಲಿ 132 ಇದೆ ಆ್ಯಂಡ್ ಜನವರಿಯಲ್ಲಿ 132. ಸೊ ಈ ರೀತಿಯಾಗಿ ತುಂಬ ವ್ಯಾಲ್ಯೂಸ್ಗಳಿದೆ. ಆ ಒಂದು ವ್ಯಾಲ್ಯೂಸ್ಗಳನ್ನು ಬೇಕಂದರೆ ನೀವು ರೆಫರ್ ಮಾಡಬೇಕು ಅಂದರೆ ಈ PDFನ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಅಲ್ಲಿ ಕೂಡ ಚೆಕ್ಔಟ್ ಮಾಡ್ಕೊಳ್ಳಿ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ. ಸೊ ಅದಾದಮೇಲೆ ಹೌ ಟು ಕ್ಯಾಲ್ಕುಲೇಟ್ July DA. ಸೊ DA ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ತುಂಬ ಜನರಿಗೆ ಕಷ್ಟ ಆಗುತ್ತೆ, ಅದು ಕೂಡ ತುಂಬ ಸಿಂಪಲ್ ಆಗಿರುವಂಥದ್ದು. December 2022 132 ನಡೀತಾ ಇದೆ. ಓಕೆ ಸೊ ಇದಾದಮೇಲೆ 42.41 ಅಂದರೆ ರೌಂಡ್ ಫಿಗರ್ ಅದನ್ನು 42 ನೀಡಿದ್ದಾರೆ. ಆ್ಯಂಡ್ ಅದೇ ರೀತಿಯಾಗಿ ನವೆಂಬರ್, ಅಕ್ಟೋಬರ್, ಸೆಪ್ಟೆಂಬರ್, ಆಗಸ್ಟ್, ಜುಲೈ ಇಲ್ಲಿಂದ ಹೋಗುತ್ತೆ, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ ರೀತಿಯಾಗಿ. ಸೊ ಇದು ಇನ್ಕ್ರೀಸ್ ಆಗ್ತಾ ಹೊಂಟಿದೆ. 129 ಇದ್ದಾಗ 39 DA ಬರ್ತಾ ಇತ್ತು, 130 ಆದಾಗ DA 39 ಆಯಿತು, 131 ಅಗೇನ್ ಇದ್ದಾಗ 40% ಆಯಿತು, 132. ಯಾವ ರೀತಿಯಾಗಿ ನೀವು ನೋಡ್ಬೋದು ಡೈರೆಕ್ಟಾಗಿ ಈ ಒಂದು ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋದರೆ ಈ ಒಂದು DA ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇವೆರಡೂ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಂತ ಹೇಳ್ತೀವಿ. ಯಾವ ರೀತಿಯಾಗಿ
ಒಂದು AICPI ಇಂಡೆಕ್ಸ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಆ ರೀತಿಯಾಗಿ ಸರ್ಕಾರಿ ನೌಕರರ ಒಂದು ಡಿ ಎ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಚಾರ್ಟಲ್ಲಿ ಕೂಡ ಅಷ್ಟೇ ಹಳೆ ಒಂದು ಡಿ ಎಗಳು ಯಾವ ರೀತಿ ಇನ್ಕ್ರೀಸ್ ಆಗಿದೆ ಅನ್ನೋದನ್ನು ತೋರಿಸ್ತಿದ್ದಾರೆ. ಆ್ಯಂಡ್ ನೀವೇನಾದರೂ ಕುತೂಹಲದಲ್ಲಿದ್ದರೆ ಯಾವ ರೀತಿಯಾಗಿ ಡಿ ಎನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫಾರ್ಮುಲಾ ಏನು ಅಂತ ಇಲ್ಲಿದೆ ಫಾರ್ಮುಲಾ. ಸೊ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ದ ಡಿ ಎ ಕ್ಯಾಲ್ಕುಲೇಷನ್ ಫಾರ್ ದ ಮಂತ್ ಆಫ್ ಜನವರಿ ವಿತ್ AICPI ಅಂಡ್ ಪಾಯಿಂಟ್ಸ್ ಆಫ್ 382 ಈಸ್ ನೌ 43.11. ದ ಡಿ ಎ ಕ್ಯಾಲ್ಕುಲೇಷನ್ ಫ್ರಾಮ್ ದ ಫೆಬ್ರವರಿ ಈಸ್ 43.81. ಈ ರೀತಿಯಾಗಿ ಕ್ಯಾಲ್ಕುಲೇಷನ್ನ ತುಂಬ ಸಿಂಪಲ್ ಆಗಿ ಮಾಡ್ಬೋದು. ದೇರ್ ಈಸ್ ಅ ಫಾರ್ಮುಲಾ ಆ್ಯಂಡ್ ಆ ಒಂದು ಫಾರ್ಮುಲಾ ಇಲ್ಲಿ ಕೊಟ್ಟಿದ್ದಾರೆ. ಎಸ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಡಿ ಎ ಈಸ್ ಎವರೇಜ್ ಆಫ್ ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಪಾಯಿಂಟ್ಸ್ ಫಾರ್ ದ ಪಾಸ್ಟ್ 12 ಮಂತ್ಸ್ ಮೈನಸ್ ಎವರೇಜ್ ಆಫ್ ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಪಾಯಿಂಟ್ಸ್ ಫಾರ್ ದ ಬೇಸ್ ಇಯರ್ ದಟ್ ಈಸ್ 2001 into 100. 2001 into 100 ಅಂತ ಮಾಡಿದ್ರೆ ನಮಗೆ ಫೈನಲ್ ಆಗಿ ಎಷ್ಟು ಡಿ ಎ ಬರುತ್ತೆ ಅಂತ ಗೊತ್ತಾಗುತ್ತೆ, ಯಾರೆಲ್ಲ ಇದಕ್ಕೆ ಎಲಿಜಿಬಲ್ ಇದ್ದಾರೆ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಡಿ ಎಸ್ ಟಿಪಿಕಲಿ ಪ್ರೊವೈಡೆಡ್ ಟು ಗೌರ್ಮೆಂಟ್ ಎಂಪ್ಲಾಯೀಸ್ ಸಚ್ ಆಸ್ ದೋಸ್ ವರ್ಕಿಂಗ್ ಇನ್ ದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಆ್ಯಂಡ್ ಆಲ್. ಸೊ ಅದಾದಮೇಲೆ ಡಿ ಎ ಕ್ಯಾಲ್ಕುಲೇಷನ್ ಫಿಕ್ಸ್ ಆಗಿರ್ತಾ ಇಲ್ಲ, ಡಿ ಎ ಕ್ಯಾಲ್ಕುಲೇಷನ್ ಚೇಂಜ್ ಆಗ್ತಾ ಹೋಗುತ್ತೆ, ಹಣದುಬ್ಬರ ಚೇಂಜ್ ಆದ ಹಾಗೆ. ಸೊ ಓವರಾಲ್ ಆಗಿ ನಾವು ಹೇಳೋದಾದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ ಯಾವ ರೀತಿಯಾಗಿ ಡಿ ಎ ಖಂಡಿತವಾಗೂ 4% ಮುಂದಿನ ಒಂದು ಜುಲೈ ತಿಂಗಳಲ್ಲಿ ಅಥವಾ ಆಗಸ್ಟ್ನಲ್ಲಿ ಖಂಡಿತವಾಗೂ ಸರ್ಕಾರಿ ನೌಕರಿಗೆ ಸಿಗಲಿದೆ ಅಂತ. ಸೊ ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಸಮ್ ಇಂಪಾರ್ಟೆಂಟ್ ಅಪ್ಡೇಟ್ಸ್. ಇದೇ ರೀತಿಯಂಥ ಅಪ್ಡೇಟ್ಸ್ನ ಇನ್ ಫ್ಯೂಚರ್ ಪಡೆಯಲು